ಸೂರ್ಯನ ಅಧ್ಯಯನಕ್ಕಾಗಿ ನಾಳೆ ಉಡಾವಣೆಗೊಳ್ಳಲಿರುವ ಆದಿತ್ಯ ಎಲ್ವನ್ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಮುಖ ಪೇಲೋಡ್ ಆಗಿರುವ ವಿಸಿಬಲ್ ಎಮಿಷನ್ ಲೈನ್ ಕೊರೋನೋಗ್ರಾಫ್ ವಿಇಎಲ್ಸಿಯ ಕುರಿತು ಭಾರತೀಯ ಖಗೋಳ ಭೌತ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಕುತೂಹಲಕಾರಿ ಮಾಹಿತಿ ನೀಡಿದ್ದಾರೆ. So you are seeing this black marks here. So they are the power supply like the detectors as well as the commanding at the. Imagine the sunlight. Okay. You can see this is the thing from this light. It will be thrown. Yes. Thrown out. Okay. The high intensity part of the light is thrown out, which ensures that it is not reaching anywhere. It is not leaking. So ಸೂರ್ಯಗ್ರಹಣ ಆಗೋ ಒಂದು ಟೈಮ್. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ತಾಂತ್ರಿಕ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ನಾಗಭೂಷಣ್ ವಿಇಎಲ್ಸಿ ಪೇಲೋಡ್ ಅತ್ಯಂತ ಮಹತ್ವದ್ದಾಗಿದ್ದು 190 ಕೆಜಿ ತೂಕ ಹೊಂದಿದೆ. ಆದಿತ್ಯ ಎಲ್ವನ್ ನಿಗದಿತ ಎಲ್ವನ್ ಕೇಂದ್ರಕ್ಕೆ ತಲುಪಲು ಸುಮಾರು 110 ದಿನ ಬೇಕಾಗಬಹುದು. ಗಮ್ಯ ತಲುಪಿದ ಬಳಿಕ ಪೇಲೋಡ್ ಕಾರ್ಯಾರಂಭ ಮಾಡಲಿದೆ. ಬಿಳಿಯ ಬೆಳಕಿನಲ್ಲಿ ಸೌರ ಕೊರೋನಾದ ಚಿತ್ರವನ್ನು ತೆಗೆಯುವ ಜೊತೆಗೆ ಕೊರೋನಾದ ರೋಹಿತ ರೇಖೆಗಳಲ್ಲಿ ಸ್ಪೆಕ್ಟ್ರೋಸ್ಕೋಪಿಕ್ ಮತ್ತು ಸ್ಪೆಕ್ಟ್ರೋಪೊಲಾರಿಮೆಟ್ರಿಕ್ ಅವಲೋಕನ ನಡೆಸುತ್ತದೆ. ಪೇಲೋಡ್ನ ಕಿಂಡಿಯ ಮೂಲಕ ಸೂರ್ಯನ ಬೆಳಕು ಪ್ರವೇಶಿಸಲಿದ್ದು ಬೆಳಕು ಕನ್ನಡಿಯಲ್ಲಿ ಪ್ರತಿಫಲಿಸುತ್ತದೆ. ತನ್ಮೂಲಕ ಸೂರ್ಯನ ಪ್ರಭಾಗೋಳದ ಬೆಳಕನ್ನು ಸಂಸ್ಕರಿಸಿ ಕೇವಲ ಕೊರೋನಾದ ಬೆಳಕನ್ನು ಮಾತ್ರ ಹಾದು ಹೋಗುವಂತೆ ಮಾಡಲಾಗುತ್ತದೆ ಎಂದು ವಿವರಿಸಿದರು. ಜೊತೆಗೆ ಈ ಸ್ಪೆಕ್ಟ್ರಲ್ ಲೈನ್ಸ್ ಅಬ್ಸರ್ವ್ ಮಾಡಿ ಮೂರು ಡಿಫರೆಂಟ್ ಚಾನೆಲ್ಗಳ ಬೇರೆ ಬೇರೆ ಚಾನೆಲ್ಗಳಲ್ಲಿ ನಾವು ನೋಡ್ತೀವಿ. ಪ್ರೊಫೆಸರ್ ಬಿ ರವೀಂದ್ರ, ಭೂಮಿಯಿಂದ ಸೂರ್ಯನ ಅಂತರ 15 ಕೋಟಿ ಕಿಲೋಮೀಟರ್ಗಳಿದ್ದು ಆದಿತ್ಯ ಎಲ್ವನ್ ನಿಲುಗಡೆಯ ಎಲ್ವನ್ ಕೇಂದ್ರ 15 ಲಕ್ಷ ಕಿಲೋಮೀಟರ್ ಅಂತರದಲ್ಲಿ ಇದೆ. ಅಲ್ಲಿಂದ ಸೂರ್ಯ 14 ಕೋಟಿ ಕಿಲೋಮೀಟರ್ ಅಂತರದಲ್ಲಿ ಇದ್ದಾನೆ. ಇಲ್ಲಿ ಸೂರ್ಯ ನಿರಂತರ ಅಧ್ಯಯನಕ್ಕೆ ಸುಲಭವಾಗಲಿದೆ. ವಿಇಎಲ್ಸಿ ಸಕ್ರಿಯಗೊಂಡ ಬಳಿಕ ಪ್ರತಿದಿನ 1400ಕ್ಕೂ ಹೆಚ್ಚು ಚಿತ್ರಗಳನ್ನು ಭೂಮಿಗೆ ಕಳುಹಿಸಲಿದೆ. ಆದಿತ್ಯ ಎಲ್ವನ್ ಅಳವಡಿಕೆಯಾಗಿರುವ ಇತರ 6 ಪೇಲೋಡ್ಗಳು ಸೂರ್ಯನ ಅಂತರ್ಗತ ಉಷ್ಣ ಪ್ರಕ್ರಿಯೆ, ದ್ರವ್ಯರಾಶಿ ವಿಸರ್ಜನಾ ಪ್ರಕ್ರಿಯೆ, ಸೌರಜ್ವಾಲೆ ಮತ್ತಿತರ ಅಂಶಗಳನ್ನು ಅಧ್ಯಯನ ನಡೆಸಲಿವೆ ಎಂದರು. ಆದಿತ್ಯದಿಂದ ನಾವು ಮತ್ತೆ ಹೆಚ್ಚಿಗೆ ಇದರ ಬಗ್ಗೆ ಸ್ಟಡಿ ಮಾಡಬಹುದು. ಹೇಗೆ ಹೀಟ್ ಆಗ್ತಾ ಇದೆ, ಯಾವ ಕಾರಣ? ಇನ್ನೊಂದು ಹೇಳಿದ್ದೆ ಸೋಲಾರ್ ಫ್ಲೇಸ್, ಅದು ಸೌರಜ್ವಾಲೆ ಅಂತ ಏನು ಹೇಳ್ತೀವಿ ಅದು, ಮತ್ತೆ ಈ ಕೊರೋನಾ ದ್ರವ್ಯರಾಶಿ ಉತ್ಸರ್ಜನೆ ಅಂತ ಏನು ಹೇಳ್ತೀವಿ, ಇವೆರಡು ನಮಗೆ ಗೊತ್ತಿರೋ ಪ್ರಾಬ್ಲಮ್ಮೆ. ಆದರೆ ಇದು ಹೇಗಾಗತ್ತೆ ಅಂತ ನಮ್ಗೆ ಐಡಿಯಾಸ್ ಇದೆ, ಬಟ್ ಕಂಪ್ಲೀಟ್ ಫುಲ್ ಪಿಕ್ಚರ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಹೇಗೆ ಅಂತ. ಈಗ ಸೋಲಾರ್ ಫ್ಲೇರ್ ಆಗುತ್ತೆ, ಅದು ಸರ್ಫೇಸ್ ಅಲ್ಲಿ ಆಗುತ್ತೆ, ಅಂದರೆ ಅದು ಕೊರೋನಲ್ ಮೇಲ್ಮೈಯಿಂದ ಆಗದೆ ಈ ಕೊರೋನಲ್ ಮಾಸ್ ಎಜೆಕ್ಷನ್ ಅಥವಾ ಉತ್ಸರ್ಜನೆ ಏನು ಹೇಳ್ತೀವಿ ಅದು ಕೂಡ ಕೊರೋನಲ್ದಲ್ಲಿ ಆಗುತ್ತೆ. ಕೊರೋನದಲ್ಲಿ ಅದು 10^12 kgs ಆಫ್ ದ್ರವ್ಯರಾಶಿನ ಎತ್ತು ಬಿಸಾಕುತ್ತೆ. ವಿಇಎಲ್ಸಿ ವಿನ್ಯಾಸದ ಕನಸು ಕಂಡಿದ್ದ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಜಗದೇವ್ ಸಿಂಗ್, ಆದಿತ್ಯ ಎಲ್ವನ್ನ ಕಾರ್ಯಾಚರಣೆಯಿಂದ ಸೂರ್ಯನನ್ನು ಸೂಕ್ಷ್ಮ ಹಾಗೂ ಸಂಕೀರ್ಣ ಅಧ್ಯಯನದ ಮೂಲಕ ಆರೋಗ್ಯ, ಹವಾಮಾನ ಮತ್ತಿತರ ಅಂಶಗಳ ಅಧ್ಯಯನಕ್ಕೆ ಮತ್ತು ಗಂಭೀರ ವಿಚಾರಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಎಂದರು. तो ये टेक्नोलॉजी डेवलप हुई है, फास्ट कंप्यूटर डेवलप हुए, कम्युनिकेशन सिस्टम डेवलप हुआ, ये सब स्पेस टेक्नोलॉजी से डेवलप हुआ, तो ये बाई प्रोडक्ट्स हैं उसके. तो इसी से अब आगे जो हम कर रहे हैं तो वो भी फ्यूचर में डेवलपमेंट होगा.